ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 6 ಪೇಜ್ ನಂಬರ್ 106. ಧರ್ಮಶಾಸ್ತ್ರದಲ್ಲಿ ಜೂಬಿಲಿಯು ಒಂದು ನಮೂನೆಯಾಗಿರುವುದು. ಒಂದು ಮಹಾ ಆವೃತ್ತಿ, ಮಹಾ ಪ್ರತಿಸಂಕೇತ ಭೂಮಿಯ ಜೂಬಿಲಿಯಲ್ಲಿ ಪರಾಕಾಷ್ಠೆ ತಲುಪುವುದು. 19 × 50 = 950 ವರ್ಷಗಳು. ಲಕ್ಷಣಿಕ ಆವೃತ್ತಿಗಳು ಮತ್ತು ಜೂಬಿಲಿಗಳು 19 ಮಹಾ ಆವೃತ್ತಿಯ ಎಣಿಕೆಯು ಪ್ರಾರಂಭವಾಗುವವರೆಗೂ ಮುಂದುವರೆದಿದೆ. 50 × 50 = 2500 ವರ್ಷಗಳು. ಸಾಂಕೇತಿಕವು ಮುಕ್ತಾಯವಾಗುವಲ್ಲಿ ಮಹಾ ಆವೃತ್ತಿಯು ಅದರ 50 ವರ್ಷಗಳ 50ರಷ್ಟನ್ನು ಭೂಮಿಯ ಜೂಬಿಲಿಯಾದ ಮಹಾ ಪ್ರತಿ ಸಂಕೇತದವರಿಗೆ ಮೌನವಾಗಿ ಎಣಿಕೆ ಮಾಡಲು ಪ್ರಾರಂಭಿಸಿತು. ಇದುವೇ ಸಮಸ್ತವನ್ನು ಸರಿಪಡಿಸುವ ಪುನರ್ವಶದ ಕಾಲವಾಗಿದೆ. ಜೂಬಿಲಿ ಕಾಲಾನುಕ್ರಮವಾದ ಪಟ್ಟಿ. ಜೂಬಿಲಿ ನಮೂನೆಯು ಕನಾನನ್ನು ಪ್ರವೇಶಿಸಿದಂದಿನಿಂದ ಪ್ರಾರಂಭ. ದೇಶವು ವಿಭಜನೆ ಆಗುವವರೆಗೆ 6 ವರ್ಷಗಳು. ನ್ಯಾಯಸ್ಥಾಪಕರ ಕಾಲ 450 ವರ್ಷಗಳು. ಅರಸುಗಳ ಕಾಲ 513 ವರ್ಷಗಳು. ನಿರ್ಜನತೆಯವರೆಗೆ 969 ವರ್ಷಗಳು. 19 ಜೂಬಿಲಿಗಳು 950 ವರ್ಷಗಳು. ಉಳಿದ ಅವಧಿ 19 ವರ್ಷಗಳು. ಕಡೇ ಜೂಬಿಲಿಯಿಂದ ನಿರ್ಜನತೆಯವರೆಗೆ 19 ವರ್ಷಗಳು. ನಿರ್ಜನತೆಯ ಅವಧಿ ಮತ್ತು ಬಾಬಿಲಿನಲ್ಲಿ ಸೆರೆಯಾಗಿದ್ದ ಅವಧಿ 70 ವರ್ಷಗಳು. ಎಲ್ಲರ ಸೆರೆಹಿಡಿಯುವಿಕೆಯು ಕೋರೇಶನು ಮತ್ತು ದೇಶವನ್ನು ಪುನಃವಶಪಡಿಸಿಕೊಳ್ಳಲು ಕೋರೇಶನು ಆಜ್ಞೆ ಕೊಟ್ಟದಂದಿನಿಂದ ಕ್ರಿಸ್ತಶಕ 1ರವರೆಗೆ 536 ವರ್ಷಗಳು. ಕ್ರಿಸ್ತಶಕ 1ನೇ ವರ್ಷದಿಂದ ಕ್ರಿಸ್ತಶಕ 1875ರವರೆಗೆ ಯಹೂದ್ಯರ ಕಾಲವು ಅಕ್ಟೋಬರ್ 1874ಕ್ಕೆ ಪ್ರಾರಂಭ. 1874 ವರ್ಷಗಳು, ಒಟ್ಟು 2499 ವರ್ಷಗಳು. ಈ ರೀತಿಯಲ್ಲಿ 1874ರ ಅಕ್ಟೋಬರ್ ತಿಂಗಳಲ್ಲಿ ಪ್ರಾರಂಭವಾದ ವರ್ಷವು 2500ನೇ ವರ್ಷವಾಗಿದೆ. ಆದರೆ ಪ್ರತಿ ಸಂಕೇತವು 1875ರ 1 ವರ್ಷಗಳಿಗಿಂತ ನಮೂನೆಯ 1000 ವರ್ಷಗಳಷ್ಟು ಹೆಚ್ಚಾಗಿರುವುದರಿಂದ ಜೂಬಿಲಿ ವರ್ಷಕ್ಕೆ ಬದಲಾಗಿ 1000 ವರ್ಷಗಳ ಮೊದಲನೆಯ ಜೂಬಿಲಿ ವರ್ಷವಾಗಿದೆ. ಈ ಸತ್ಯವೇದದ ಬೋಧನೆಗಳಿಂದ ಉಂಟಾದ ವಿವೇಚನಾಪೂರ್ವಕ ಸಿದ್ಧಾಂತಗಳೇನು? ನಾವು ವಿವೇಚನವುಳ್ಳ ದೃಷ್ಟಿಕೋನದಲ್ಲಿ ಯಾವುದನ್ನು ಅನುಸರಿಸಬೇಕೆಂಬುದನ್ನು ಪರಿಗಣಿಸೋಣ. ನಂತರದಲ್ಲಿ ಬೇರೆ ಯಾವುದೇ ಪರಿಶುದ್ಧ ವಾಕ್ಯಗಳು ಆ ಸಿದ್ಧಾಂತಗಳನ್ನು ದೃಢಪಡಿಸುತ್ತದೆಯೋ ಅಥವಾ ವಿರೋಧಿಸುತ್ತವೆಯೋ ಎಂಬುದನ್ನು ನೋಡೋಣ. ಮೊದಲಿಗೆ ನಾವು ಪುನರ್ವಶದ ಪ್ರಾರಂಭದ ಉಚಿತ ಸಮಯಗಳು ಬರುವಾಗ ಮಹಾ ಪುನರ್ವಶಕಾರದ ಸಮಯವು ಮುಕ್ತಾಯವಾಗಿದೆ ಎಂಬ ತೀರ್ಮಾನಕ್ಕೆ ಬರೋಣ. ಇದು ಬಹಳ ವಿವೇಚನಾಪೂರ್ವಕವಾದ ತೀರ್ಮಾನವಾಗಿದೆ. ಆದರೆ ತೀರ್ಮಾನಕ್ಕಿಂತ ಹೆಚ್ಚಾಗಿ ಇದನ್ನು ಅಪೋಸ್ತಲನ ಸಕಾರಾತ್ಮಕ ಹೇಳಿಕೆಯಾದ ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳುಹಿಸಿಕೊಡುವನು. ಆದರೆ ಸಮಸ್ತವನ್ನು ಸರಿಪಡಿಸುವ ಸಮಯವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.